ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ 4ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಯೋಗ ಪ್ರಾತ್ಯಕ್ಷತೆ ನಡೆದಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಯೋಗಾಭ್ಯಾಸ ಶುರುವಾಗಿತ್ತು. ಜಿಲ್ಲೆಯ ಸಿಇಒ ಹರೀಶ್ ಕುಮಾರ್, ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ, ಎಡಿಸಿ ಗಾಯತ್ರಿ ಸೇರಿದಂತೆ ಅನೇಕ ಅಧಿಕಾರಿಗಳು ಯೋಗದಲ್ಲಿ ಭಾಗಿಯಾಗಿದ್ರು. ಇವರ ಜೊತೆ ಸಾವಿರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸಿಇಒ ಹರೀಶ್ ಕುಮಾರ್ ಮಾತನಾಡಿ ಯೋಗದ ಮಹತ್ವವನ್ನ ಸಾರಿದ್ರು. ಈಗ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಂಡ ಎಡಕ್ಕೆ ಮತ್ತು ಹಿಂದಕ್ಕೆ ಉಸಿರನ್ನ ಹೊರ ಹಾಕ ಬಲಕ್ಕೆ ಅಭ್ಯಾಸವನ್ನ ನಿಲ್ಲಿಸಿ ನಿಧಾನವಾಗಿ